ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀ ರಾಮಚಂದ್ರಾಭ್ಯಾಂ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತಯೇ ನಮಃ ಶ್ರೋ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಐವತ್ತೆರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ವಿಶ್ವಾಮಿತ್ರರ ಕಥೆಯನ್ನು ಶತ ಹೇಳುತ್ತಿರುವನು ವಿಶ್ವಾಮಿತ್ರರು ಜನಕ ಮಹಾರಾಜನ ಆಸ್ಥಾನಕ್ಕೆ ರಾಮಲಕ್ಷ್ಮಣರೊಡನೆ ಬಂದಿದ್ದಾಗ ತನ್ನ ತಾಯಿಯಾದ ಅಹಲ್ಯನ್ನು ಶ್ರೀರಾಮಚಂದ್ರನು ಉದ್ಧರಿಸಿದನು ಎಂಬ ವಿಚಾರವನ್ನು ಕೇಳಿ ಆನಂದದಿಂದ ವಿಶ್ವಾಮಿತ್ರರ ಕಥೆಯನ್ನು ಹೇಳದಾರಂಭಿಸಿರುವನು ಮಹಾಬಲಶಾಲಿಯಾದ ವಿಶ್ವಾಮಿತ್ರನು ಶ್ರೇಷ್ಠನಾದ ವಸಿಷ್ಠನನ್ನು ಕಂಡು ಬಹಳ ಸಂತೋಷಗೊಂಡು ವಿನಯದಿಂದ ನಮಸ್ಕರಿಸಿದನು ಹಿಂದಿನ ಅಧ್ಯಾಯದಲ್ಲಿ ಶತಾನಂದರು ಕಥೆಯನ್ನು ಕೇಳುವಾಗ ವಿಶ್ವಾಮಿತ್ರನು ಲೋಕ ಸಂಚಾರ ಮಾಡುತ್ತಾ ತನ್ನ ಸೈನ್ಯದೊಂದಿಗೆ ವಸಿಷ್ಠರ ಆಶ್ರಮಕ್ಕೆ ಬಂದಿದ್ದನು ಮಹಾತ್ಮನಾದ ವಸಿಷ್ಠನು ಧೀಮಂತನಾದ ವಿಶ್ವಾಮಿತ್ರನಿಗೆ ಸ್ವಾಗತವನ್ನು ಕೊಟ್ಟು ಉಚಿತಾಸನದಲ್ಲಿ ಕುಳ್ಳಿರಿಸಿ ಸಂಸೂಕ್ತವಾದ ರೀತಿಯಲ್ಲಿ ಫಲ ಮೂಲಗಳನ್ನು ಅರ್ಪಿಸಿದನು ವಸಿಷ್ಠನು ಕೊಟ್ಟ ಸತ್ಕಾರವನ್ನು ಸ್ವೀಕರಿಸಿ ರಾಜಶ್ರೇಷ್ಠನಾದ ವಿಶ್ವಾಮಿತ್ರನು ಆತನ ತಪಸ್ಸು ಅಗ್ನಿಹೋತ್ರಗಳು ಸುಗಮವಾಗಿ ನಡೆಯುತ್ತಿರುವುದನ್ನು ಶಿಷ್ಯರ ಕ್ಷೇಮವನ್ನು ವಿಚಾರಿಸಿದನು ಆಶ್ರಮದ ಗಿಡ ಮರಗಳು ಚೆನ್ನಾಗಿರುವುದನ್ನು ಕೂಡ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನು ವಿಚಾರಿಸಿದನು ವಸಿಷ್ಠನು ಎಲ್ಲವೂ ಕ್ಷೇಮವೆಂದು ರಾಜನಿಗೆ ಉತ್ತರ ಕೊಟ್ಟನು ಅನಂತರ ಸುಖಾಸನದಲ್ಲಿ ಕುಳಿತಿದ್ದ ವಿಶ್ವಾಮಿತ್ರ ರಾಜನನ್ನು ಕುರಿತು ಶ್ರೇಷ್ಠನು ಬ್ರಾಹ್ಮಣೋತ್ತಮನು ಆದ ವಸಿಷ್ಠನು ಎಲೈ ಧಾರ್ಮಿಕನಾದ ವಿಶ್ವಾಮಿತ್ರ ರಾಜನೇ ನೀನು ಕ್ಷೇಮವೇ ಧರ್ಮದಿಂದ ಶೋಭಿಸುತ್ತಾ ರಾಜನೀತಿಯನ್ನು ಅನುಸರಿಸಿ ಪ್ರಜೆಗಳನ್ನು ಪರಿಪಾಲಿಸುತ್ತಿರುವೆಯಷ್ಟೇ ನಿನ್ನ ಸೇವಕರನ್ನು ಚೆನ್ನಾಗಿ ಪೋಷಿಸುತ್ತಿರುವೆಯಷ್ಟೇ ಅವರು ನಿನ್ನ ಆಜ್ಞೆಯಂತೆ ನಡೆದುಕೊಳ್ಳುವರಷ್ಟೇ ಎಲೈ ಶತ್ರು ಸಂಹಾರಕನೇ ನಿನ್ನ ಶತ್ರುಗಳೆಲ್ಲರವನ್ನು ಜಯಿಸಿರುವೆಯಷ್ಟೇ ಎಲೈ ನಿರ್ದೋಷಿಯಾದ ನರಶ್ರೇಷ್ಠನೇ ನಿನ್ನ ಸೈನ್ಯಗಳು ಮುಕ್ಕಸಗಳು ನಿನ್ನ ಮಿತ್ರರು ನಿನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕ್ಷೇಮವೇ ಎಂದು ಪ್ರಶ್ನಿಸಿದನು ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರರಾಜನು ವಿನಯದಿಂದ ಕೂಡಿ ಎಲ್ಲವೂ ಕ್ಷೇಮವೆಂದು ಉತ್ತರ ಕೊಟ್ಟನು ಆ ಇಬ್ಬರು ಧರ್ಮಾತ್ಮರು ಬಹಳ ಹೊತ್ತು ಶುಭವಾದ ಕಥೆಗಳನ್ನು ಹೇಳುತ್ತಾ ಬಹಳ ಆನಂದದಿಂದ ಒಬ್ಬರನ್ನೊಬ್ಬರು ಸಂತೋಷಪಡಿಸಿದರು ಪಡಿಸಿದರು ಎಲೈ ರಘುನಂದನನೆ ಈ ಕಥೆಗಳು ಮುಗಿದ ಮೇಲೆ ಭಗವಾನ್ ವಸಿಷ್ಠನು ವಿಶ್ವಾಮಿತ್ರನನ್ನು ಕುರಿತು ನಸುನಗು ನಸುನಗುತ್ತಾ ಈ ರೀತಿಯಾಗಿ ಹೇಳಿದನು ಎಲೈ ವೀರಶ್ರೇಷ್ಠನೇ ಅಸದೃಶನಾದ ನಿನಗೂ ನಿನ್ನ ಸೈನ್ಯಕ್ಕೂ ಔತಣವನ್ನು ಉಚಿತವಾದ ರೀತಿಯಲ್ಲಿ ಮಾಡಬೇಕೆಂದಿರುತ್ತೇನೆ ನೀನು ಅತಿಥಿ ಶ್ರೇಷ್ಠನು ಪ್ರಯತ್ನದಿಂದ ನಿನ್ನನ್ನು ಒಪ್ಪಿಸಿ ಸತ್ಕಾರ ಮಾಡುವುದಕ್ಕೆ ನೀನು ಅರ್ಹನು ಆದ್ದರಿಂದ ನಾನು ಮಾಡಬೇಕೆಂದಿರುವ ಸತ್ಕಾರವನ್ನು ನೀನು ಸ್ವೀಕರಿಸಬೇಕು ಹೀಗೆ ಹೇಳಿದ ವಸಿಷ್ಠನನ್ನು ಕುರಿತು ಮಹಾ ಬುದ್ಧಿಶಾಲಿಯಾದ ವಿಶ್ವಾಮಿತ್ರರಾಜನು ಎಲೈ ಭಗವನ್ ತಾವು ಹೇಳಿದ ವಿಶ್ವಾಸದ ವಾಕ್ಯಗಳಿಂದಲೇ ನನಗೆ ಸತ್ಕಾರವಾದ ಹಾಗಾಯಿತು ತಮ್ಮ ಆಶ್ರಮದಲ್ಲಿರುವ ಫಲಮೂಲಗಳಿಂದಲೂ ತಾವು ಕೊಟ್ಟ ಪಾದ್ಯ ಆಚಮನೀಯಗಳಿಂದಲೂ ತಮ್ಮ ದರ್ಶನ ಲಾಭದಿಂದಲೂ ನಾನು ಸತ್ಕರಿಸಲ್ಪಟ್ಟೆನು ನಮ್ಮಿಂದ ಸತ್ಕ ತಮ್ಮಿಂದ ಸತ್ಕಾರ ಕ್ಷಮಿಸಿ ನಮ್ಮಿಂದ ಸತ್ಕಾರ ಹೊಂದಲು ತಾವು ಅರ್ಹರು ವಿಶ್ವಾಸಪೂರ್ವಕವಾದ ದೃಷ್ಟಿಯಿಂದ ತಾವು ನನ್ನನ್ನು ನೋಡಿಬಿಡಿ ನಾನು ಹೋಗಿ ಬರುವೆನು ನಮಗೆ ನಮಸ್ಕರಿಸುವೆನು ಎಂದು ಉತ್ತರ ಕೊಟ್ಟನು ಹೀಗೆ ಹೇಳುತ್ತಿರುವ ರಾಜನನ್ನು ಕುರಿತು ಧರ್ಮಾತ್ಮನು ಉದಾರ ಮನಸ್ಕನು ಆದ ವಸಿಷ್ಠನು ಮತ್ತೆ ಮತ್ತೆ ಆತಿಥ್ಯವನ್ನು ಸ್ವೀಕರಿಸು ಎಂದು ಬಲವಂತಪಡಿಸಿದನು ಆಗ ವಿಶ್ವಾಮಿತ್ರನು ಎಲೈ ಮುನಿವರಿಯನೇ ಒಳ್ಳೆಯದು ನಿಮಗೆ ಸಂತೋಷವಾಗುವುದಾದರೆ ಹಾಗೆಯೇ ಆಗಲಿ ಎಂದು ವಸಿಷ್ಠ ಋಷಿಯ ಆತಿಥ್ಯಕ್ಕೆ ಸಮ್ಮತಿಸಿದನು ಅನಂತರ ತಾಪಸ ಶ್ರೇಷ್ಠನು ಮಹಾ ತೇಜೋವಂತನು ಆದ ವಸಿಷ್ಠನು ಸಂತೋಷದಿಂದ ಚಿತ್ರವರ್ಣವುಳ್ಳ ತನ್ನ ಕಾಮಧೇನುವನ್ನು ಕರೆದು ಎಲೈ ಶಬಳೆಯೇ ಅಂದರೆ ಅದು ಕಾಮಧೇನುವಿನ ಹೆಸರು ಬೇಗನೆ ಬಾ ನನ್ನ ಮಾತನ್ನು ಕೇಳು ಈ ರಾಜರ್ಷಿಯ ಸೈನ್ಯಕ್ಕೆಲ್ಲ ಸೊಗಸಾದ ಭೋಜನವನ್ನು ಮಾಡಿಸಿ ಸತ್ಕರಿಸಬೇಕೆಂದು ನಾನು ಉಚ್ಚುಗಿಸಿರುತ್ತೇನೆ ಅದಕ್ಕೆ ನೀನು ಏರ್ಪಾಟು ಮಾಡು ಎಲೈ ಕಾಮಧೇನುವೆ ಷಡ್ರಸಗಳಿಂದ ಕೂಡಿದ ಪದಾರ್ಥಗಳಲ್ಲಿ ಯಾರು ಯಾರಿಗೆ ಏನೇನು ಇಷ್ಟವೋ ಅದರಂತೆ ಎಲ್ಲವನ್ನೂ ಬೇಗನೆ ಅವ ಅವರಿಗಾಗಿ ಒದಗಿಸು ಷಡ್ರಸಗಳಿಂದ ಕೂಡಿದ ಅನ್ನ ಶಾಖಾದಿಗಳು ಭಕ್ಷ್ಯ ಭೋಚ್ಯ ಚಿತ್ರಾನ್ನ ಪಾಯಸ ಮುಂತಾಗಿ ಎಲ್ಲವನ್ನೂ ಸೃಷ್ಟಿ ಮಾಡು ಎಂದು ಆಜ್ಞಾಪಿಸಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಐವತ್ತೆರಡನೆಯ ಸರ್ಗವು ಸಮಾಪ್ತವಾದುದು ಈ ರೀತಿಯಾಗಿ ಮನೆಗೆ ಬಂದಂತಹ ಅತಿಥಿಯನ್ನು ಸತ್ಕರಿಸಬೇಕೆಂಬ ವಿಚಾರವು ನಮ್ಮ ದೇಶದ ಸಂಪ್ರದಾಯದಲ್ಲಿ ಸಹಜವಾಗಿ ಬಂದಿರುವಂತಹದ್ದು ಬಂದಿರುವವನು ಅಕ್ಷೋಹಿಣಿ ಸೈನ್ಯವನ್ನು ಹೊಂದಿರುವ ರಾಜನೇ ಆದರೂ ಋಷಿಗಳು ಕಂದಮೂಲ ಫಲಗಳನ್ನು ತಿಂದುಕೊಂಡು ಇರುವವರೇ ಆದರೂ ಆವತನನ್ನೂ ಕೂಡ ಯೋಗ್ಯವಾದ ರೀತಿಯಲ್ಲಿ ಸತ್ಕರಿಸಲು ತಮ್ಮ ಕೈಲಾದ ಪ್ರಯತ್ನವನ್ನೆಲ್ಲಾ ಮಾಡುತ್ತಾರೆ ಆ ಕಾರಣದಿಂದಾಗಿಯೇ ದೇವತೆಗಳು ಅಂತಹ ಋಷಿಗಳ ಆಶ್ರಮದಲ್ಲಿ ಕಾಮಧೇನುವಿನ ಅಂಶವನ್ನು ಹೊಂದಿರುವಂತಹ ಗೋವನ್ನು ಕೊಟ್ಟಿರುತ್ತಾರೆ ಇಲ್ಲಿಯೂ ಕೂಡ ಶಬಲೆ ಎಂಬ ಕಾಮಧೇನುವಿನನ್ನು ಕಾಮಧೇನುವು ವಸಿಷ್ಠರ ಆಶ್ರಮದಲ್ಲಿದ್ದು ಆಕೆಯ ಸಹಾಯದಿಂದ ವಸಿಷ್ಠರು ಸಂಪೂರ್ಣ ರಾಜನ ಸೇನೆಗೂ ಯೋಗ್ಯವಾದ ಸತ್ಕಾರವನ್ನು ಏರ್ಪಡಿಸುತ್ತಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ థ్యామహం ప్రాథయే నిత్యం విద్యాదానంచేహి మే నమస్కారం